ಪ್ರೈಮ್ ಸಸ್ಪೆಕ್ಟ್ ಹ್ಯಾಸ್ ಆಲ್ರೆಡಿ ಬೀನ್ ಐಡೆಂಟಿಫೈಡ್. ಇಡೀ ಬೆಂಗಳೂರನ್ನೇ ತಲ್ಲಣಿಸ್ತಕ್ಕಂತ ಒಂದು ಮರ್ಡರು. ಹಲೋ, ನಮಸ್ಕಾರ ಸ್ನೇಹಿತರೆ. ಕೆಲವೊಂದು ಕೇಸುಗಳು ನಮ್ಮನ್ನು ದಿಗಿಲುಗೊಳಿಸುತ್ತೆ, ಅಧೀರರನ್ನಾಗಿಸುತ್ತೆ. ನಿಮಗೆ ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಅನ್ನೋ ಹೆಣ್ಮಗಳು ಮರ್ಡರ್ ಆಗಿರೋದು, ಅದು ಅತ್ಯಂತ ಭೀಕರವಾಗಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಪ್ರಕಾರ ಸುಮಾರು 59 ಪೀಸ್ ಮಾಡಿದ್ರಂತೆ, 59 ಪೀಸ್. ಹಾಗೆ ಮಹಾಲಕ್ಷ್ಮಿ ಮರ್ಡರ್ ಆಗಿರೋಂಥ ಜಾಗದಲ್ಲಿ ಹಲವರ ಬೆರಳಚ್ಚುಗಳು ಸಿಕ್ಕಿದೆಯಂತೆ. ಹಾಗಾಗಿ ಯಾರೋ ಒಬ್ಬ ಈ ದುಷ್ಕೃತ್ಯವನ್ನು ಮಾಡಿದ್ದಾನೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಕೊಲೆ ಕೇಸಿನ ಬಗ್ಗೆ ನಾನು ನಿಮಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ, ಒಂಟಿ ಹೆಣ್ಣು ಮಕ್ಕಳು ಮಹಾನಗರಗಳಲ್ಲಿ, ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಬದುಕೋದು ಎಷ್ಟು ಕಷ್ಟ ಇದೆ, ಯಾವ ಥರ ಅವರು ಪ್ರಿಕಾಷನ್ಗಳನ್ನು ತಗೋಬೇಕು, ಯಾವ ಥರ ನಿಗೂಢವಾಗಿರಬೇಕಾಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಹೆಣ್ಣುಮಕ್ಕಳು ಒಂಟಿಯಾಗಿದ್ದಾರೆ ಅಂದ ತಕ್ಷಣ ಅಲ್ಲಿ ಯಾವುದೇ ರೀತಿ ಅನಾಹುತಗಳು ಆಗಬಹುದು ಅನ್ನುವಂಥ ಪರಿಸ್ಥಿತಿ ಇವತ್ತಿದೆ. ಹಾಗಾಗಿ ಈ ರಾಜ್ಯದಲ್ಲಿ ಅಥವಾ ಈ ನಾಡಿನಲ್ಲಿ ಅಥವಾ ಬೆಂಗಳೂರಿನಂಥ ಮಹಾನಗರದಲ್ಲಿರುವಂತಹ ಒಂಟಿ ಮಹಿಳೆಯರು ಭಾಳ ಹುಷಾರಾಗಿರಿ, ತುಂಬ ಎಚ್ಚರಿಕೆಯಿಂದಿರಿ. ತಾವು ಕೆಲಸ ಮಾಡೋ ಜಾಗ ಇರ್ಬೋದು ಅಥವಾ ಅಕ್ಕಪಕ್ಕದ ವಲಯದಲ್ಲಿ ನೀವು ಒಂಟಿ ಅನ್ನೋದನ್ನು ತೋರಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ, ಸರಿಯಿಲ್ಲ ಜನ, ಸರಿಯಿಲ್ಲ. ನೀವು ಯೋಚನೆ ಮಾಡಿ, ಈಗ ದೆಹಲಿಯಲ್ಲಿ ಅಫ್ದಾಬ್ ಅನ್ನುವಂಥ ಒಬ್ಬ ಕಿರಾತಕ ಶ್ರದ್ಧಾವಾಕರ ಅನ್ನೋ ಹೆಣ್ಣುಮಕ್ಕಳನ್ನು ಸುಮಾರು 50 ಪೀಸ್ ಮಾಡಿದ್ದ ಅಂತ ಹೇಳಿಬಿಟ್ಟು ನಾವು ಕೇಳಿದ್ವಿ. ಇಬ್ಬರು ಪ್ರೀತಿಸ್ತಾ ಇದ್ದರು, ಆ ಪ್ರೀತಿಯಲ್ಲಿ ಏನೋ ವ್ಯತ್ಯಾಸ ಆಗಿದ್ದಕ್ಕೆ ಆಕೆನ ಕೊಂದು ಸುಮಾರು 50 ಪೀಸಾಗಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾರಂತೆ. ಅದಾದಮೇಲೆ ಹಲವರು, ಯಾವುದೇ ಒಂದು ಪ್ರೇಮ ಪ್ರಕರಣ ಬಂದರೆ, ಅದರಲ್ಲೂ ಹಿಂದೂ ಮುಸ್ಲಿಂ ಪ್ರೇಮ ಪ್ರಕರಣ ಬಂದರೆ, ಹುಷಾರು ಹಿಂದೂ ಹೆಣ್ಣು ಮಕ್ಕಳು ಹುಷಾರು, 50 ಪೀಸ್ ಮಾಡ್ತಾರೆ, ಫ್ರಿಜ್ಜಲ್ಲಿ ಇಡ್ತಾರೆ ಅಂತ ಏನೇನೋ ಮಾಡ್ತಾ ಹೋದರು. ಅದೆಲ್ಲ ಬೇರೆ ಮಾತು. ಯಾಕಂದರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳ ಮದುವೆ, ಹಿಂದೂ ಮುಸ್ಲಿಂ ಮದುವೆ ಹಲವರನ್ನು ನಾವು ನೋಡ್ಕೊ ಬಂದಿದ್ದೀವಿ. ಜಾಹೀರ್ ಅನ್ನೋನ ಮದುವೆ ಆದಲು. ಕ್ರೌರ್ಯಕ್ಕೆ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ ಅನ್ನೋದಕ್ಕೆ ಶ್ರದ್ಧಾವಾಕರಣಂತೆ ಮಹಾಲಕ್ಷ್ಮಿಯನ್ನು ಕೊಂದಂತಹ ಈ ಪ್ರಕರಣ ನಮಗೆ ತಾಜಾ ನಿದರ್ಶನ. ಕೊಲೆಗಾರನಿಗೆ ಜಾತಿನೂ ಬೇಕಾಗಿಲ್ಲ, ಧರ್ಮನೂ ಬೇಕಾಗಿಲ್ಲ, ಅವನು ಕೊಲ್ಲಬೇಕಾಗಿದೆ ಅಷ್ಟೇ. ಕೊಲ್ಲುವ ಮನಸ್ಥಿತಿಗೆ ಯಾವ ಜಾತಿಯ ಯಾವ ಧರ್ಮದ ಅಂಕುಶ ಅಲ್ವೇ? ಸ್ನೇಹಿತರೆ, ಮಹಾಲಕ್ಷ್ಮಿ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಾಗೆ ಇನ್ನೊಂದು ನಾನು ಈ ಮಾಧ್ಯಮಗಳಲ್ಲಿ ಗಮನಿಸಿದ್ದು, ಮೊದಲಿಗೆ ಮಹಾಲಕ್ಷ್ಮಿಗೆ ಅಶ್ರಫ್ ಅನ್ನುವಂಥ ಒಬ್ಬ ಪ್ರಿಯಕರ ಇದ್ದ, ಆ ಪ್ರಿಯಕರನ್ನೇ ಕೊಲೆ ಮಾಡ್ದ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನ್ಯೂಸ್ ಚಾನೆಲ್ಗಳು ಅದನ್ನೇ ಸುದ್ದಿ ಬಿತ್ತರ ಮಾಡಿದ್ವು. ಕೆಲವು ಯೂಟ್ಯೂಬ್ ಚಾನೆಲ್ಗಳಂತೂ ಮಹಾಲಕ್ಷ್ಮಿ ಅನ್ನೋ ಹಿಂದೂ ಹೆಣ್ಣುಮಗಳನ್ನು ಅಶ್ರಫ್ ಎಂಬ ಮುಸಲ್ಮಾನ ಕೊಲೆ ಮಾಡ್ದ, ಈ ಸಿಕ್ಕಿದ್ರೆ ಏನು ಮಾಡ್ತಾರೆ ಹೇಳಿ, ಹಾಗೆ ಮೇದು ಬಿಡ್ತಾರೆ. ಆ ಕೆಲಸವನ್ನು ಕೂಡ ಮಾಡಿದ್ರು. ಒಟ್ಟಿನಲ್ಲಿ ಒಂದು ಪ್ರಕರಣವನ್ನು ಇಟ್ಕೊಂಡು ಇಡೀ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತುವಂತಹ ಕೆಲಸವನ್ನು, ವಿಷ ಪ್ರಾಶನ ಮಾಡುವಂಥ ಕೆಲಸವನ್ನು ಮಾಡೋದಕ್ಕಂತಲೇ ಒಂದಿಷ್ಟು ಜನ ಇರ್ತಾರೆ. ಅವರು ಅವರ ಕಾರ್ಯವನ್ನು, ಅವರ ಕರ್ತವ್ಯವನ್ನು ನಿಭಾಯಿಸ್ತಾರೆ. ಆಮೇಲೆ ಕೆಲವು ಮೀಡಿಯಾಗಳು ಆಕೆಯ ಗಂಡ ಮಹಾಲಕ್ಷ್ಮಿ ಹೇಮಂತ್ ದಾಸ್ ಅನ್ನೋನ ಮದುವೆಯಾಗಿರ್ತಾಳೆ. ಸುಮಾರು 4 ವರ್ಷಗಳ ಸಂಸಾರ, 2 ವರ್ಷದ ಮಗು ಏನೋ ಇರುತ್ತಂತೆ. ಏನೋ ಅವ್ರ ಫ್ಯಾಮಿಲಿಯಲ್ಲಿ ಏನೋ ವ್ಯತ್ಯಾಸ ಆಗಿ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ. ಕಳೆದ ಅಕ್ಟೋಬರ್ ಅಂದರೆ ಹೆಚ್ಚು ಕಮ್ಮಿ ಇವನು ಅವನ ಗಂಡ ಹೇಳೋ ಪ್ರಕಾರ ಒಂದು 9 ತಿಂಗಳಿಂದ ಅವರಿಬ್ಬರು ದೂರ ಆಗಿರ್ತಾರೆ. ಆಯ್ತು, ನಿನ್ನ ಸಹವಾಸ ಬೇಡಪ್ಪ, ನಿನ್ನ ಸಂಪರ್ಕ ಬೇಡ, ನನ್ನ ಪಾಡಿ ನಾನು ಇರ್ತೀನಿ, ನಿನ್ನ ಪಾಡಿ ನೀನಿರು ಅಂತ ಹೇಳಿ ವೈಯಲಿಕಾವಲ್, ಬೆಂಗಳೂರು ವೈಯಲಿಕಾವಲ್ನ ಬಾಡಿಗೆ ಮನೆಯಲ್ಲಿ ಬಂದು ವಾಸ ಮಾಡ್ತಿರ್ತಾಳೆ. ಮಲ್ಲೇಶ್ವರಂನ ಒಂದು ಫ್ಯಾಷನ್ ಫ್ಯಾಕ್ಟ್ರಿ, ಅಲ್ಲೆಲ್ಲ ಇದ್ದಾವೆ, ಒಂದು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಫ್ಯಾಬ್ರಿಕ್ಕು ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾಳೆ ಅವಳು. ಅಲ್ಲೇನಾಗುತ್ತೆ, ಅಲ್ಲಿ ಕೆಲಸ ಮಾಡೋ ಹೆಣ್ಣು ಮಕ್ಕಳಿಗೆ ಒಬ್ಬ ಟೀಮ್ ಲೀಡರ್ ಅಂತ ಇರ್ತಾನೆ, ಒಬ್ಬ ಟೀಮ್ ಲೀಡರ್ ಅಂತ ಇರ್ತಾನೆ. ಆತ ಹೆಬ್ಬುಗೋಡಿಯಿಂದ ಇಲ್ಲಿ ಕೆಲಸಕ್ಕೆ ಬರ್ತಿದ್ದಂತೆ. ಅವನ ಹೆಸರು ರಂಜನ್ ರಾಯ್ ಅಂತ ಹೇಳಿಬಿಟ್ಟು. ಈಗ ಪೊಲೀಸರು ಈ ತನಿಖೆಯನ್ನು ಬಹಳ ತೀವ್ರಗತಿಯಲ್ಲಿ ಚುರುಕಾಗಿ ಮಾಡಿದ ಪರಿಣಾಮವಾಗಿ ಅಶ್ರಫು ಅಲ್ಲ, ಹೇಮಂತ್ ದಾಸು ಅಲ್ಲ, ಆಕೆಯನ್ನು ಕೊಲೆ ಮಾಡಿದ್ದು ರಂಜನ್ ರಾಯ್ ಇರಬಹುದು ಅನ್ನುವಂಥ ಅನುಮಾನ ಬಂದಿದ್ದಾರೆ. ಹೆಚ್ಚು ಕಮ್ಮಿ ನಿರ್ಧಾರಕ್ಕೂ ಬಂದಿದ್ದಾರೆ, ಅವನನ್ನು ಹುಡುಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಸುನೀಲ್ ಮತ್ತು ಇನ್ನೊಬ್ಬನನ್ನು ಅದಾಗಲೇ ಅರೆಸ್ಟ್ ಮಾಡಿದರೆ, ಎನ್ಕ್ವೈರಿ ಮಾಡಿದರೆ, ಅಶ್ರಫನ್ನು ಕರ್ಕೊಬಂದು ಎನ್ಕ್ವೈರಿ ಮಾಡಿದರೆ, ಹೌದು ಸರ್ ನನಗೂ ಮತ್ತು ಅವಳಿಗೆಲ್ಲ ಅನೈತಿಕ ಸಂಬಂಧ ಇದೆ ಅಂದರೆ, ನೈತಿಕ ಅನೈತಿಕ ಏನೊಂದು ಸಂಬಂಧ ಇಟ್ಕೊಂಡಿದ್ವಿ ನಾವು, ಅಕ್ರಮ ಸಂಬಂಧನೋ ಸಕ್ರಮ ಸಂಬಂಧವೋ ಏನೊಂದು ಇಟ್ಕೊಂಡಿದ್ವಿ, ಆದರೆ ನನಗೂ ಈ ಕೊಲೆಗೂ ಏನು ಪಾತ್ರ ಇಲ್ಲ ಅಂತ ಹೇಳಿಬಿಟ್ಟು ಪೊಲೀಸರು ಅವ್ರದ್ದೇ ಸ್ಟೈಲಲ್ಲಿ ಎನ್ಕ್ವೈರಿ ಮಾಡ್ತಾರೆ, ಅವನು ಅಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿ ಎಲ್ಲ ಆ್ಯಂಗಲ್ನ ತನಿಖೆ
ಹೇಳಿಕೆಯನ್ನು ಮುಗಿಸಿ ಕುಟುಂಬಸ್ಥರು ಅಶ್ರಫ್ ಮೇಲೆ, ಅವ್ರು ಕೆಲಸ ಮಾಡ್ತಿರೋಂಥ ಸುನೀಲ್ ಮೇಲೆ, ಇನ್ನಿತರರ ಮೇಲೆ ದೂರನ್ನು ಕೊಟ್ಟಿರ್ತಾರೆ. ಆ ಆ್ಯಂಗಲ್ನಲ್ಲೂ ತನಿಖೆಯನ್ನು ಮುಗಿಸಿದ ಮೇಲೆ ಇವ್ರು ಯಾರು ಕೊಲೆಗಾರರ ಅಲ್ಲ, ಕೊಲೆ ಮಾಡಿದವನು ಟೀಮ್ ಲೀಡರ್ ಅಂತ ಅನಿಸಿಕೊಂಡಿದ್ದ ಅಥವಾ ಟೀಮ್ ಲೀಡರ್ ಆಗಿದ್ದ ರಂಜನ್ ರೈ, ಮುಕ್ತಿ ರಂಜನ್ ರೈ ಅಂತ, ಈತ ಒಡಿಶಾ ಮೂಲದವನು ಅಂತ ಹೇಳಿಬಿಟ್ಟು ಅವರು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಕಾರಣ, ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಆತ ಎಸ್ಕೇಪ್ ಆಗಿದ್ದಾನೆ, ಹಾಗೂ ಮಹಾಲಕ್ಷ್ಮಿ ಮತ್ತು ಆತ ಒಂದೇ ದಿನ ರಜವನ್ನು ತೆಗೆದುಕೊಂಡಿರ್ತಾರೆ. ಅಂದರೆ ವೀಕ್ಲಿ ಆಫ್ ಇರುತ್ತಲ್ಲ, ಆ ಆಫನ್ನು ತಗೊಂಡಿರ್ತಾರೆ, ಸೇಮ್ ಡೇ ರಜೆ ತಗೊಳ್ತಾರೆ. ಅದಾದಮೇಲೆ ಅಲ್ಲಿ ಮಹಾಲಕ್ಷ್ಮಿ ಕೊಲೆ ಆಗ್ತಾಳೆ, ಅವನು ಕೆಲಸಕ್ಕೆ ಬರಲ್ಲ. ಬರೀ ಸಿಂಪಲಾಗಿತ್ತು, ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿ ಬಂದು ಎಲ್ಲೆಲ್ಲ ಹೋಗ್ತಾರೆ ಅಷ್ಟೇ. ಈಗ ಪೊಲೀಸರು ಅವನನ್ನು ಹುಡುಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವನ ಮೊಬೈಲ್ ಅಲ್ಲೆಲ್ಲ ಆನ್ ಆಗ್ತದಂತೆ, ಅಲ್ಲೆಲ್ಲ ಆಫ್ ಆಗ್ತದಂತೆ, ರಾಜ್ಯದಿಂದ ರಾಜ್ಯಕ್ಕೆ ಅವನು ಓಡೋಗ್ತಿದ್ದಾನಂತೆ. ಅವನ ತಮ್ಮನನ್ನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ, ಅವ್ರ ಫ್ಯಾಮಿಲಿನೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವನು ಹಿಡ್ಕೊಂಡು ಬಂದರೆ ಅಲ್ಲಿಗೆ ಆತ ಕೊಲೆ ಮಾಡಿದ್ದಾನೋ ಇಲ್ವೋ, ಆತ ಒಬ್ಬನೇ ಕೊಲೆ ಮಾಡಿದ್ದಾನೋ, ಆತನ ಜೊತೆ ಇನ್ನೂ 3-4 ಜನ ಸೇರ್ಕೊಂಡಿದ್ದಾರೋ, ಯಾಕಂದರೆ ಕೊಲೆಯಾದ ಜಾಗದಲ್ಲಿ ಬೆರಳಚ್ಚುಗಳು ಸಿಕ್ಕಿರೋದ್ರಿಂದ ಸುಮಾರು ಜನರದ್ದಿದೆ ಅಂತೆ. ಹಾಗಾಗಿ ಇದು ಅನೇಕರು ಮಾಡಿದ ಕೊಲೆ ಇರಬಹುದು ಅನ್ನುವುದು ಪೊಲೀಸರ ಅನುಮಾನ ಆಗಿದೆ. ಪ್ರೈಮ್ ಸಸ್ಪೆಕ್ಟ್ ಹ್ಯಾಸ್ ಆಲ್ರೆಡಿ ಬೀನ್ ಐಡೆಂಟಿಫೈಡ್. ಇಡೀ ಬೆಂಗಳೂರನ್ನೇ ತಲ್ಲಣಿಸತಕ್ಕಂತ ಒಂದು ಮರ್ಡರು. ಪೊಲೀಸರ ತನಿಖೆ ಮುಗಿಯೋವರೆಗೂ ಅವನೇ ಕೊಲೆ ಮಾಡಿದ್ದಾನೆ ಅಂತ ನಾವು ನಿರ್ಧಾರಕ್ಕೂ ಬರೋದಕ್ಕೆ ಆಗೋದಿಲ್ಲ. ಆಲ್ರೆಡಿ ಮೀಡಿಯಾಗಳು ಅಶ್ರಫ್ ಕೊಲೆ ಮಾಡ್ದ, ಯಾವನ್ ಪವಳಪತಿ ಹೇಮಂತ್ ದಾಸ್ ಕೊಲೆ ಮಾಡ್ದ ಅಂತ ಹೇಳ್ತಾರಲ್ಲ, ಆ ಥರದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ನೇಪಾಳ ಮೂಲದ ಕುಟುಂಬ ಈ ಮಹಾಲಕ್ಷ್ಮಿ ತಂದೆ ಒಂದು 30-35 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದವರು. ಈ ಹೆಣ್ಮಕ್ಕಳೆಲ್ಲ ಇಲ್ಲೇ ಹುಟ್ಟಿದವರು, 4 ಜನ ಮಕ್ಕಳು, ಲಕ್ಷ್ಮಿ, ಮಹಾಲಕ್ಷ್ಮಿ ಮತ್ತು ಇನ್ನೊಬ್ಬಳೊಬ್ಬಳು ಮಗಳಿದ್ದಾಳೆ, ಅವಳ ಹೆಸರೇನು ಅಷ್ಟು ನನಗೆ ಗೊತ್ತಾಗ್ತಿಲ್ಲ. ಇನ್ನೊಬ್ಬ ತಮ್ಮ ಹುಕುಮ್ ಸಿಂಗ್ ಅಂತೇಳಿ. ಈ ಪೈಕಿ ಲಕ್ಷ್ಮಿ ಸೈಯದ್ ಅಂತ ಹೇಳ್ಬಿಟ್ಟು ಒಬ್ಬನನ್ನು ಮುಸಲ್ಮಾನನ್ನು ಮದುವೆ ಆಗಿರ್ತಾಳೆ. ಮದುವೆ ಆದಮೇಲೆ ಕನ್ವರ್ಟ್ ಆಗ್ತಾಳೆ, ಸಾದಿಹಾನ ಅಂತ ಏನೋ ಒಂದು ಹೆಸರು ಇಟ್ಕೊಂಡು ಬದುಕ್ತಾ ಇರ್ತಾಳೆ. ಸೈಯದ್ ಪತ್ನಿ ಸಾದಿಹಾ ಹಾಗೆ ಬದುಕ್ತಾ ಇರ್ತಾಳೆ. ಮಹಾಲಕ್ಷ್ಮಿ ಹೇಮಂತ್ ದಾಸ್ ಮದುವೆ ಆಗಿ 4 ವರ್ಷ ಸಂಸಾರ ಮಾಡಿ ಅವನು ಸರಿಯಿಲ್ಲ ಅಂತ ಅವನನ್ನು ಬಿಟ್ಟು ಅವಳು ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡು ಸ್ವಾವಲಂಬಿಯಾಗಿ ಬದುಕ್ತೀನಿ, ಒಬ್ಬಂಟಿಯಾಗಿ ನಾನು ಬದುಕ್ತೀನಿ ಅಂತ ಹೇಳಿಬಿಟ್ಟು ಆ ದೃಢ ನಿರ್ಧಾರಕ್ಕೆ ಬಂದು ಆಕೆ ವೈಯಲಿಕೋಲಿರ್ತಾಳೆ. ಇನ್ನೊಬ್ಬಳು ತಂಗಿ ಅಲ್ಲೆಲ್ಲ ಇರ್ತಾಳೆ. ಮತ್ತು ಹುಕುಮ್ ಸಿಂಗ್ ತಮ್ಮ ಈತನ ಪತ್ನಿ ದೀಪಿಕಾ ಮಹಾಲಕ್ಷ್ಮಿ ಜೊತೆ ಮನೆಯಲ್ಲಿ ಸ್ವಲ್ಪ ದಿನ ಇರ್ತಾರಂತೆ. ಏನೋ ಅವ್ರವ್ರಿಗೇನೋ ಗಲಾಟೆ ಆಗಿ ನಿಮ್ಮ ಸಾಹಸ ಬೇಡ ಅಂತ ಹೇಳಿಬಿಟ್ಟು ತಮ್ಮ ಎದ್ದೋಗಿರ್ತಾನಂತೆ. ಮೊದಲು ಕುಟುಂಬಸ್ಥರ ಮೇಲೆ ಅನುಮಾನ ಬರುತ್ತೆ, ಅದಾದಮೇಲೆ ಹೇಮಂತ್ ದಾಸ್ ಅವನ ಪತಿ, ಅವನ ಗಂಡ, ಅವನ ಕುಟುಂಬದವ್ರ ಮೇಲೆ ಅನುಮಾನ ಬರುತ್ತೆ. ಸ್ವೇಚ್ಛಾಚಾರವಾಗಿ ಬದುಕ್ತಾ ಇದ್ದಾಳೆ, ಅವಳನ್ನು ಬದುಕ ನಾನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ದ ಅಂತ ಹೇಳ್ತಾರೆ. ಆದಮೇಲೆ ಇವರೇ ಕೊಲೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಮೀಡಿಯಾಗಳೆಲ್ಲ ತೀರ್ಮಾನಕ್ಕೆ ಬಂದಂತೆ ನ್ಯೂಸನ್ನು ಮಾಡ್ತಾರೆ. ನ್ಯೂಸೆನ್ಸ್ ಅಂತ ನಾನು ಯಾವಾಗಲೂ ಹೇಳ್ತೀನಲ್ಲ, ಅದೇ ಪೊಲೀಸರು ಒಂದು ಕೊಲೆ ಪ್ರಕರಣವನ್ನು ಮುಗಿಸಿ ಪ್ರೆಸ್ ಮೀಟ್ ಮಾಡಿ ಡೀಟೇಲ್ಸ್ ಕೊಡೋವರೆಗೂ, ರಿಪೋರ್ಟ್ ಕೊಡೋವರೆಗೂ, ಚಾರ್ಜ್ ಶೀಟ್ ಕೊಡೋವರೆಗೂ ಇವರೇ ಮಾಡಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಹಾಗೆ ಚಾರ್ಜ್ ಶೀಟಲ್ಲೂ ಅವನೇ ಅಂತ ಗೊತ್ತಾದ ಮೇಲೂ ಕೂಡ ಕೋರ್ಟ್ನಲ್ಲಿ ಸಾಬೀತಾಗುವವರೆಗೂ ಅವರನ್ನು ಅಪರಾಧಿ ಅಂತ ಕರೆಯೋಕ್ಕೂ ಆಗಲ್ಲ. ಇದೊಂದು ಫಾರ್ಮಾಲಿಟೀಸ್ ಆಫ್ ಕಾನೂನು ಇದೆ, ಇದನ್ನೇ ನಾವು ಪರಿಪಾಲಿಸಬೇಕು, ಇದನ್ನೇ ಹಿಂಬಾಲಿಸ್ಕೊಂಡು ಹೋಗಬೇಕು. ಅದನ್ನು ಯಾರು ಇವ್ರು ಮಾಡ್ತಾ ಇಲ್ಲ, ಆ ಕತೆ ಬೇರೆ. ಮಹಾಲಕ್ಷ್ಮಿ ಅಂತ ಹೆಣ್ಣುಮಕ್ಕಳು, ಒಂಟಿ ಹೆಣ್ಣುಮಕ್ಕಳು, ಮನೆಯ ಹಿಡಿತದಿಂದ ಹೊರಗೆ ಬಂದಂಥ ಹೆಣ್ಣುಮಕ್ಕಳು ಬಹಳ ದೊಡ್ಡ ಮಟ್ಟದಲ್ಲಿ ಧೈರ್ಯವನ್ನು ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಪ್ರಿಕಾಷನ್ ತಗೊಳ್ಬೇಕಾಗ್ತದೆ. ತಮ್ಮ ಒಂಟಿತನವನ್ನು ಎಸ್ಟಾಬ್ಲಿಷ್ ಮಾಡಲೇಬಾರ್ದು, ತಮ್ಮ ಒಂಟಿತನವನ್ನು ಮಾರ್ಕೆಟಿಂಗ್ ಮಾಡಲೇಬಾರ್ದು. ಯಾರಿಗೂ ಗೊತ್ತಾಗದಂತೆ ಹೆಣ್ಣುಮಕ್ಕಳು ಬದುಕಬೇಕಾಗತ್ತೆ. ಒಂಟಿತನ ವೆರಿ 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 ಡೇಂಜರ್ ಆಗುತ್ತೆ, ಯಾಕಂದರೆ ಮಹಾನಗರದಂಥ ನಗರಗಳಲ್ಲಿ ಭಿನ್ನ ವಿಭಿನ್ನವಾದಂಥ ಮನಸ್ಥಿತಿಗಳ ಜನರು ಇರಬೇಕಾದ್ರೆ, ಈಗ ಹೆಚ್ಚು ಕಮ್ಮಿ ಆಕೆಯ ಒಬ್ಬ ಟೀಮ್ ಲೀಡ್ರೇ ಕೊಲೆ ಮಾಡಿರಬಹುದು ಅನ್ನೋದಾದರೆ ಅಲ್ಲಿಗೆ ಒಂದು ರೀಸನ್ ಹುಡುಕಿದ್ದಾರೆ. ಯಾಕಂದರೆ ಆ ಟೀಮ್ ಲೀಡರ್ ಅಂತ ಏನಿದ್ದ ರಂಜನ್ ರೈ, ಆತನ ಜೊತೆಗೂ ಈಕೆಗೆ ಅನೈತಿಕ ಸಂಬಂಧ ಇತ್ತು, ಅಶ್ರಫ್ ಜೊತೆಗೂ ಇಟ್ಕೊಂಡಿದ್ಲು, ಆ ವಿಚಾರವಾಗಿ ಇವ್ರು ಗಲಾಟೆ ಆಗ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಈ ಥರದ್ದೊಂದು ಊಹಾಪೋಹ ಇದು, ಅವನು ಯಾರು ರಂಜನ್ ರೈ ಅವನು ಸಿಗೋವರೆಗೂ ಅದಕ್ಕೆ ಖಾತ್ರಿ ಆಗಲ್ಲ. ಅಶ್ರಫ್ನ ಸ್ಟೇಟ್ಮೆಂಟ್ ಆಧಾರದಲ್ಲಿ ಈ ವಿಚಾರಕ್ಕೆ ಏನೋ ಸ್ವಲ್ಪ ಕ್ಲಾಶಸ್ ಇತ್ತು ಅಂತ ಏನೋ ಮಾಹಿತಿ ಇದೆ ಅಂತ ಹೇಳ್ತಾರೆ, ಅದು ಕೂಡ ಕನ್ಫರ್ಮೇಷನ್ ಇಲ್ಲ. ಅಲ್ಟಿಮೇಟಾಗಿ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಒಂದೇ ಸ್ನೇಹಿತರೆ, ಒಂಟಿ ಮಹಿಳೆಯರು ತುಂಬ ಹುಷಾರಾಗಿರಿ, ಹುಷಾರಾಗಿ ಬದುಕಿ, ಆದಷ್ಟು ಕೇರ್ಫುಲ್ ಆಗಿರಿ.
ಸರಿಯಿಲ್ಲ ಲೋಕ. 59 ಪೀಸ್ ಮಾಡ್ತಾರೆ, 60 ಪೀಸ್ ಮಾಡ್ತಾರೆ. ಆ ಮನೆ ಓನರಿಗೆ ಸ್ಮೆಲ್ ಬಂತಂತೆ, ಸಿಕ್ಕಾಪಟ್ಟೆ ಸ್ಮೆಲ್ ಬಂತಂತ ಹೇಳಿಬಿಟ್ಟು, ಆಕೆ ಗಂಡ ನಂಬರ್ ಇರುತ್ತೆ ಹೇಮಂತ್ ದಾಸ್, ಆಕೆ ಗಂಡ ನಂಬರ್ ಇದೆ ಅಂದರೆ ಬಹುಶಃ ಅವ್ನು ಬಂದು ಹೋಗೋದೆಲ್ಲ ಆಗ್ತಾಯಿತ್ತು. ಜಗಳ ಇರ್ಬೋದು, ಗಂಡ ಹೆಂಡ್ತಿರ ಜಗಳ, ಈಗ ಏನಿರುತ್ತೆ ಹೇಳಿ, ಏನು ಡೈವರ್ಸ್ ಏನೋ ಆಗಿರಲಿಲ್ಲ, ಸಂಪರ್ಕ ಇತ್ತು ಅನಿಸುತ್ತೆ. ಮಾಲೀಕ ಫೋನ್ ಮಾಡಿರ್ತಾನೆ ಹೇಮಂತ್ ದಾಸಿಗೆ, ಸ್ಮೆಲ್ ಬರ್ತಿದೆ ಅಂತ. ಪಾಪ ಅವ್ನು ನೆಲಮಂಗಲದಲ್ಲಿರ್ತಾನೆ, ಈ ವಯಲ್ಲಿ ಕಾವಲು ಅವ್ರ ತಾಯಿ ಅಲ್ಲೇ ಹತ್ತಿರದಲ್ಲಿ ಇರ್ತಾಳೆ, ತಾಯಿ ಮೀನಾ ಅಂಥೇಳಿ. ಹೋಗಮ್ಮ ಸ್ವಲ್ಪ ಏನೋ ವಾಸನೆ ಬರುತ್ತಂತ ಓನರ್ ಹೇಳ್ತಿದ್ದಾರೆ, ನೋಡ್ಕೊಂಬ ಅಂತ ಹೇಳಿದಾಗ ಆ ಮೀನಾ ಹೋಗಿ ಬಾಗಲ್ ತೆಗಿತಾರೆ, ಸ್ಮೆಲ್ ಬರುತ್ತೆ. ಹೋಗಿ ಫ್ರಿಜ್ ಓಪನ್ ಮಾಡಬೇಕಾದ್ರೆ ಸುಮಾರು 50-59 ಪೀಸಿನ ತುಂಡು ತುಂಡು ದೇಹ, ಭಾಳ ನೀಟಾಗಿ ಕಟ್ ಮಾಡ್ತಾರೆ. ಆಕೆಗೆ ವಿಷ ಪ್ರಶನ ಮಾಡಿರೋದ್ರೆ ಕೊಲೆ ಮಾಡಿರ್ಬೋದಾ ಅಂದರೆ, ಮೊದಲು ಚುಚ್ಚಿ ಸಾಯಿಸಿ ಸತ್ತೋದ ಮೇಲೆ ಏನು ಕಟ್ಕಿಟ್ಟು ಮಾಡಿರ್ತಾರೆ, ಹಾಗೆ ಅದಕ್ಕೆ ವಿಷ ಪ್ರಾಶನದಿಂದ ಕೊಲೆ ಮಾಡಿ ಪ್ರಜ್ಞೆ ತಪ್ಪಿಸಿ ಆನಂತರ ಈ ಥರದ ಕೃತ್ಯವನ್ನು ಮಾಡಿರ್ಬೋದಾ, ಇನ್ನಿತರ ರಿಪೋರ್ಟಿಗೋಸ್ಕರ ಹೊಟ್ಟೆಯ ಕರುಳಿನ ಭಾಗ ಹೊಟ್ಟೆ ಭಾಗವನ್ನೆಲ್ಲ ಎಫ್ ಎಸ್ ಎಲ್ಗೆ ಕಳಿಸ್ತಾರೆ. ಒಂದೆರಡು ತಿಂಗಳಾಗುತ್ತೆ ರಿಪೋರ್ಟ್ ಬರೋಕ್ಕೆ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಪೋಸ್ಟ್ ಮಾರ್ಟಮ್ ಪ್ರಕಾರ 59 ಪೀಸ್ ಮಾಡಿದರೆ, ಶ್ವಾಸಕೋಶ ಬೇರ್ಪಡೋಕ್ಕೆ ಬೇರೆ ಬೇರೆ ಬರ್ತದೆ, ಓದ ಹೇಳೋಕ್ಕೆ ಸಂಕಷ್ಟ ಇದೆ. ಅಲ್ಟಿಮೇಟ್ ಒಂದೇ, ಹೆಣ್ಣುಮಕ್ಕಳೇ ಹುಷಾರು.